நாளைய நயா துன்யா நியூ லைஃப் ஷுரு இது சம்பந்தப்பட்டிங் நியூஸ் ನಯಾ ದುನಿಯಾ ನ್ಯೂ ಲೈಫ್ ಶುರುವಾಗಲಿದೆ ನಾಳೆಯಿಂದ ಭಾರತ ರೀ ಓಪನ್ ಆಗಲಿದೆ ಅದರ ಜೊತೆಗೆ ಒಂದಿಷ್ಟು ರೂಲ್ಸ್ ಅನ್ನ ಪ್ರತಿಯೊಬ್ರು ಕೂಡ ಪಾಲನೆ ಮಾಡಲೇಬೇಕಾಗುತ್ತೆ ರಾಜ್ಯಾದ್ಯಂತ ನಾಳೆಯಿಂದ ಎಲ್ಲ ದೇವಸ್ಥಾನಗಳು ಕೂಡ ಓಪನ್ ಆಗಲಿದೆ ನಾಳೆಯಿಂದ ದೇವಸ್ಥಾನ ಓಪನ್ ಆಗುತ್ತೆ ಆದ್ರೆ ಕಂಡೀಷನ್ ಅಪ್ಲೈ ದೇವಸ್ಥಾನ ಪ್ರವೇಶಿಸುವ ಮುನ್ನ ಭಕ್ತರು ಈ ರೂಲ್ಸ್ ಅನ್ನ ಪಾಲಿಸಲೇಬೇಕು ದೇಗುಲ ಪ್ರವೇಶಿಸುವ ಮುನ್ನ ಭಕ್ತರು ಪಾಲಿಸಬೇಕಾದ ಆ ನಿಯಮಗಳೇನು ನೀವು ದೇವಸ್ಥಾನಕ್ಕೆ ತೆರಳಬೇಕಾದ್ರೆ ಏನೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಅದೆಲ್ಲವನ್ನು ಕೂಡ ನಾವು ತೆರಸ್ತೇವೆ ಆದ್ರೆ ಸಾಕಷ್ಟು ಜನ ಇಷ್ಟು ದಿನಗಳ ಕಾಲ ದೇವಾಲಯಕ್ಕೆ ಹೋಗಕ್ಕಾಗ್ತಾ ಇಲ್ಲ ದೇವರಿಗೆ ನಮಸ್ಕಾರ ಹಾಕಕ್ಕಾಗ್ತಿಲ್ಲ ಅಂತ ಸಾಕಷ್ಟು ಜನ ಮನೆಯಲ್ಲೇ ಎಲ್ಲಾ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ರು ಆದ್ರೆ ನಾಳೆಯಿಂದ ಎಲ್ಲೋ ಒಂದ್ ಕಡೆ ಪ್ರತಿಯೊಬ್ಬರಿಗೂ ಕೂಡ ನೆಮ್ಮದಿ ಸಿಗುವಂತ ಜಾಗ ಅಂದ್ರೆ ಅದು ದೇವಸ್ಥಾನ ಈ ನಾಳೆ ಎಲ್ಲಾ ದೇವಸ್ಥಾನಗಳು ಕೂಡ ಓಪನ್ ಆಗುತ್ತೆ ಇದರಿಂದ ಎಷ್ಟೋ ಜನರಿಗೆ ನೆಮ್ಮದಿ ಕೂಡ ಸಿಗುತ್ತೆ ಹೀಗಾಗಿ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಕೆಲವೊಂದಷ್ಟು ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ ಜೊತೆಗೆ ದೇವಸ್ಥಾನ ಆವರಣದಲ್ಲೂ ದೇವರ ಮುಂದೆನೂ ಕೂಡ ನಾವು ಕಡ್ಡಾಯವಾಗಿ ಸಾಮಾಜಿಕ ಅಂತರವನ್ನು ಕಾಪಾಡಲೇಬೇಕಾಗತ್ತೆ ಯಾಕಂದರೆ ದೇವಸ್ಥಾನವನ್ನು ಓಪನ್ ಮಾಡಬೇಕಾದರೂ ಕೂಡ ಸಾಕಷ್ಟು ಒಂದು ಕಂಡೀಷನ್ಸ್ ಇದಾವೆ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹೋಗಿ ದೇವರ ಮುಂದೆ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ ಜೊತೆಗೆ ಮಾಸ್ಕ್ ಕಡ್ಡಾಯವಾಗಿ ಧರಿಸಲೇಬೇಕು ಭಕ್ತರು ತಮ್ಮ ತಮ್ಮ ಮನೆಗಳಿಂದಲೇ ಮ್ಯಾಟ್ ಅನ್ನ ತರಬೇಕು ಒಂದ್ ವೇಳೆ ಏನಾದರೂ ನೀವು ಅಲ್ಲೇ ಕುತ್ಕೊಂಡು ಏನಾದರೂ ಪ್ರಾರ್ಥನೆ ಮಾಡಬೇಕಾದ್ರೂ ಮನೆಯಿಂದಲೇ ಎಲ್ಲ ಮ್ಯಾಟ್ ಅನ್ನ ತರಬೇಕು ದೇವಸ್ಥಾನ ಆವರಣದಲ್ಲಿ ಸಂಗೀತ ಭಕ್ತಿ ಗೀತೆ ಹಾಡಲು ಯಾವುದೇ ರೀತಿ ಅವಕಾಶವಿರೋದಿಲ್ಲ ಅಡುಗೆ ಕೋಣೆ ಊಟದ ಹಾಲ್ನಲ್ಲೂ ಕೂಡ ಸಾಮಾಜಿಕ ಅಂತರ ಇರಬೇಕು ಭಕ್ತರಿಗೆ ಸ್ಯಾನಿಟೈಸರ್ ಸೋಪ್ ವ್ಯವಸ್ಥೆಯನ್ನ ಮಾಡಬೇಕು ರೋಗದ ಲಕ್ಷಣಗಳು ಇಲ್ಲದವರಿಗೆ ಮಾತ್ರ ದೇಗುಲಕ್ಕೆ ಪ್ರವೇಶವನ್ನ ನೀಡಲಾಗುತ್ತೆ ಕಂಟೈನ್ಮೆಂಟ್ ಝೋನ್ ಹೊರತುಪಡಿಸಿ ಎಲ್ಲಾ ಕಡೆ ನಾಳೆ ದೇವಸ್ಥಾನಗಳು ಓಪನ್ ಆಗಲಿದೆ ನಾವು ನಾಳೆ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು ಕೈಯನ್ನ ಸ್ಯಾನಿಟೈಸ್ ಮಾಡಬೇಕು ಸಂಗೀತ ಸಾಮಾನ್ಯಕ್ಕೆ ಸಾಕಷ್ಟು ಜನ ದೇವರ ಮುಂದೆ ಸಂಗೀತ ಹಾಡ್ತಾ ಇದ್ರು ನೆಮ್ಮದಿಗೋಸ್ಕರ ಇನ್ ಮುಂದೆ ಅಂದ್ರೆ ಸ್ವಲ್ಪ ದಿನಗಳ ಮಟ್ಟಿಗೆ ಹಾಡೋಂಗಿಲ್ಲ ದೇವರ ಮುಂದೆ ಓಕೆ ಇನ್ನು ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಸುರೇಶ್ ಚಾಮುಂಡಿ ಬೆಟ್ಟದಿಂದ ನೇರ ಸಂಪರ್ಕದಲ್ಲಿ ಎಸ್ ಸುರೇಶ್ ವೆರಿ ಗುಡ್ ಮಾರ್ನಿಂಗ್ ಬೆಳ್ಳ ಬೆಳಗ್ಗೆ ಚಾಮುಂಡಿ ದೇವರ ದರ್ಶನ ಮಾಡಿಸ್ತಾ ಇದ್ದೀರಾ ಟಿ ವಿ ಫೈವ್ ಮುಖಾಂತರ ನಾಳೆಯಿಂದ ಎಲ್ಲ ದೇಗುಲಗಳು ಕೂಡ ಓಪನ್ ಆಗುತ್ತೆ ಎಲ್ರಿಗೂ ಕೂಡ ಇದು ಒಂದು ಖುಷಿಯ ವಿಚಾರ ಜೊತೆಗೆ ಒಂದಿಷ್ಟು ಕಂಡೀಷನ್ಸ್ ಇರದೆ ನಾವು ಕಡ್ಡಾಯವಾಗಿ ಎಲ್ಲರೂ ಕೂಡ ಪಾಲನೆ ಮಾಡಬೇಕು ಚಾಮುಂಡಿ ದೇಗುಲದಲ್ಲಿ ಯಾವೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ನಾಳೆ ದೇಗುಲ ತೆರೆಯೋದಕ್ಕೆ ಆ ಎಸ್ ಖಂಡಿತವಾಗ್ಲು ದಿವ್ಯಾ ಒಂದು ಖುಷಿಯ ವಿಚಾರ ಅಂತಂದ್ರೆ ಕಳೆದ ಎರಡೂವರೆ ತಿಂಗಳಿಂದಲೂ ಕೂಡ ನಾಡಾದೇವಿ ದರ್ಶನ ಯಾರಿಗೂ ಕೂಡ ಸಿಕ್ಕಿರಲಿಲ್ಲ ಆದ್ರೆ ನಾಳೆಯಿಂದ ಅಧಿಕೃತವಾಗಿ ಸರ್ಕಾರ ಆದೇಶ ಒಂದು ಹಿನ್ನೆಲೆಯಲ್ಲಿ ನಾಳೆ ಬೆಳಗ್ಗೆ ಏಳುವರೆಯಿಂದ ಮಧ್ಯಾಹ್ನದವರೆಗೂ ಕೂಡ ಭಕ್ತರಿಗೆ ದರ್ಶನದ ವ್ಯವಸ್ಥೆಯನ್ನು ಈಗಾಗಲೇ ಕಲ್ಪಿಸಿರುವಂಥದ್ದು ಇದಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳು ಕೂಡ ಈಗಾಗಲೇ ದೇಗುಲದಲ್ಲಿ ಈಗಾಗಲೇ ಆಗಿರುವಂಥದ್ದು ಈಗ ಅದರ ಒಂದು ದೃಶ್ಯವನ್ನ ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ನೀವು ನೋಡ್ತಾ ಇರಬಹುದು ಮೈಸೂರಿನ ಚಾಮುಂಡಿ ಬೆಟ್ಟದ ಇದು ದೇಗುಲದ ಆವರಣ ಈಗಾಗಲೇ ಇದಾಗಿರುವಂಥದ್ದು ಪ್ರಮುಖವಾಗಿ ಇಲ್ಲಿ ಸಾಮಾಜಿಕ ಅಂತರವನ್ನ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ ಗರ್ಭ ಗುಡಿಯ ಒಂದು ದೇಗುಲದ ಆವರಣ ಏನಿದೆ ಅದರ ಪಕ್ಕದಲ್ಲಿ ಇರುವಂತದ್ದು ಅಂದ್ರೆ ಸರ್ತಿ ಸಾಲಿನಲ್ಲಿ ಬಂದು ಎಲ್ಲರೂ ಕೂಡ ಆ ಒಂದು ಆರು ಅಡಿ ಅಂತರದಲ್ಲಿ ನಿಂತ್ಕೊಂಡು ದರ್ಶನವನ್ನ ಪಡಿಬೇಕು ಆಗೊಮ್ಮೆ ಏನಾದ್ರು ಜನಸಂಖ್ಯೆ ಹೆಚ್ಚಾಯ್ತು ಅಂತಂದ್ರೆ ಇಂತಿಷ್ಟು ಜನ ಅಂತೇಳಿ ಅಲ್ಲಿ ಅವ್ರನ್ನ ನಿಲ್ಸಿ ನಂತರದಲ್ಲಿ ಕಳುಹಿಸುವ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರುವಂತದ್ದು ಈಗ ಇಲ್ಲಿಂದ ಎಂಟ್ರಿ ಆದ್ರೆ ಈಗ ಏನ್ ನೀವು ದೃಶ್ಯವನ್ನ ನೋಡ್ತಾ ಇದ್ದೀರಾ ಇಲ್ಲಿಂದ ಎಂಟ್ರಿ ಆದ್ರೆ ನೀವು ಗರ್ಭಗುಡಿಗೆ ಒಂದು ಎಂಟ್ರಿ ಆಗ್ತೀರಾ ಈಗಾಗಲೇ ಗರ್ಭಗುಡಿಯ ಬಳಿಯೂ ಕೂಡ ಈಗಾಗ್ಲೇ ಸಂಪೂರ್ಣವಾಗಿ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಈಗಾಗಲೇ ಮಾಡ್ಕೊಂಡಿರುವಂತದ್ದು ಈಗಾಗಲೇ ನೋಡ್ತಾ ಇರಬಹುದು ದೃಶ್ಯದಲ್ಲೂ ಕೂಡ ಅದು ಗರ್ಭಗುಡಿಯ ಒಂದು ಬಾಗಿಲು ಕೂಡ ಈಗಾಗ್ಲೇ ಇರುವಂತದ್ದು ಅಲ್ಲೂ ಕೂಡ ಎಲ್ಲಾ ರೀತಿಯ ಒಂದು ಕ್ಲೀನ್ ಮಾಡಿ ಅಂದ್ರೆ ಶುಚಿಯ ಕಾರ್ಯವನ್ನು ಕೂಡ ಈಗಾಗ್ಲೇ ಮಾಡಿ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ ಯಾರು ದೇಗುಲಕ್ಕೆ ಬರ್ತಾರೆ ವರ್ಷ ಯಾರು ಕೂಡ ದೇಗುಲದ ಒಳಗೆ ಎಂಟ್ರಿ ಇರೋದಿಲ್ಲ ನಂತರ ಹತ್ತು ವರ್ಷದ ಒಳಗಿನ ಮಕ್ಕಳಿಗೂ ಕೂಡ ಯಾವುದೇ ರೀತಿಯಾಗಿ ಎಂಟ್ರಿ ಇರೋದಿಲ್ಲ ಬೇಕಾದಂತಹ ಸಿದ್ಧತೆಗಳು ಎಲ್ಲವೂ ಕೂಡ ಈಗಾಗಲೇ ಆಗಿದೆ ಇಷ್ಟು ದಿನ ಇದ್ದಂತ ಉಂಡಿ ಏನು ಒಳಗಡೆ ದೇಗುಲದ ಒಂದು ಒಳಗಿದ್ದಂತ ಉಂಡಿಗಳು ಪ್ರತಿಯೊಂದು ಕೂಡ ಈಗಾಗಲೇ ಆವರಣದ ಒಂದು ಹೊರಭಾಗದಲ್ಲಿ ಈಗಾಗ್ಲೇ ಬಂದಿದೆ ಅಂದ್ರೆ ಎಲ್ಲಾ ಕಾರ್ಯಗಳು ಕೊನೆ ಹಂತದಲ್ಲಿ ಈಗಾಗಲೇ ಆಗಿರುವಂತದ್ದು ಅದೇ ಎಂಟ್ರಿ ಅಂದ್ರೆ ದೇಗುಲ ಒಂದು ಮುಂಭಾಗದಿಂದ ಭಕ್ತಾದಿಗಳು ಕೂಡ ಆಗಮಿಸುವಂತದ್ದು ಹಾಗಾಗಿ ಅಲ್ಲಿಂದ ಎಂಟ್ರಿ ಆದರೂ ಕೂಡ ಅವರಿಗೆ ಸಾಮಾಜಿಕ ಅಂತರವನ್ನು ಕೂಡ ಕಾಯ್ದೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳು ಕೂಡ ಮಾರ್ಕಿಂಗ್ ವ್ಯವಸ್ಥೆಯಲ್ಲಿ ಮಾಡಿ ಈಗಾಗಲೇ ಮಾಡ್ಕೊಂಡಿರುವಂತದ್ದು ಈಗ ಸ್ವತಃ ಪ್ರಧಾನ ಅರ್ಚಕರು ಹೇಳಿರುವಂತಹ ಹಿನ್ನೆಲೆಯಲ್ಲಿ ಸ್ಯಾನಿಟೈಸ್ ಆಗಿ ಜೊತೆಗೆ ಮಾಸ್ಕ್ ಇದ್ರು ಆದ ನಂತರದಲ್ಲೇ ಅದೆಲ್ಲಾ ರೀತಿಯ ಒಂದು ಸಿದ್ಧತೆಗಳು ಆಗುವಂತದ್ದು ಅನ್ನೊಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು ಸದ್ಯಕ್ಕೆ ಈಗ ಮೈಸೂರಿನ ಚಾಮುಂಡಿ ಬೆಟ್ಟ ನಾಳೆಯ ಒಂದು ನಾಳೆಯ ಓಪನ್ ಈಗಾಗಲೇ ಸಿದ್ಧತೆಗಳು ಕೂಡ ಆರಂಭವಾಗಿದೆ ಅದರ ಜೊತೆಗೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳ ಜೊತೆಗೆ ನಾಡ ಅಧಿದೇವತೆಯ ಒಂದು ದರ್ಶನ ಈಗಾಗಲೇ ಮಾಡೋದಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು ದಿವ್ಯಾ ಓಕೆ ಸುರೇಶ್ ನಾಳೆ ಎಷ್ಟು ಗಂಟೆಗೆ ದೇಗುಲ ಬಾಗ್ಲು ತೆರೆಯುತ್ತೆ ಮತ್ತು ಅಹ್ ಕೆಲವರಿಗೆ ಶೀತ ನೆಗಡಿ ಆ ರೀತಿ ಇರುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಏನಾದ್ರೂ ಥರ್ಮಲ್ ಸ್ಕ್ರೀನಿಂಗ್ ವ್ಯವಸ್ಥೆಯನ್ನ ಮಾಡಿದಾರಾ ಏನು ಓಕೆ ಸುರೇಶ್ ಕರೆಕಟ್ಟಾಗಿದೆ ಎಸ್ ಒಂದ್ಸಕೆ ನಾವು ನೋಡ್ತಾ ಇದ್ರಿ ಚಾಮುಂಡಿ ಬೆಟ್ಟದ ದೃಶ್ಯಾವಳಿಗಳನ್ನ ನಾಳೆ ದೇವಸ್ಥಾನ ಬಾಗ್ಲು ತೆರೆಯುತ್ತೆ ಹೀಗಾಗಿ ಎಲ್ಲಾ ರೀತಿಯ ಸಿದ್ಧತೆನ ಮಾಡಿಕೊಂಡಿದ್ದಾರೆ ಪ್ರತಿ ಬಾರಿನೂ ಕೂಡ ಚಾಮುಂಡೇಶ್ವರಿ ದೇವಸ್ಥಾನ ದೇಗುಲ ತೆಗೆದಾಗ ಎಲ್ರಿಗೂ ಕೂಡ ಆನಂದ ಆಗುತ್ತೆ ಆ ದರ್ಶನವನ್ನ ಪಡೆಯುವಂತ ಸಂದರ್ಭದಲ್ಲಿ ನಾವು ಕೂಡ ಅಷ್ಟೇ ಸುರಕ್ಷಿತವಾಗಿ ಆ ಅಮ್ಮನ ದರ್ಶನವನ್ನ ಪಡೆಯಬೇಕು ಜೊತೆಗೆ ಏನೆಲ್ಲ ನಿಯಮಗಳಿದಾವೋ ಅದೆಲ್ಲವನ್ನೂ ಕೂಡ ನಾವು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಒಂದ್ ವೇಳೆ ನಿಮ್ಗೆ ಏನಾದರೂ ಶೀತ ಇದ್ರೆ ಅಥವಾ ಜ್ವರ ಇದ್ರೆ ದಯವಿಟ್ಟು ಹೋಗಬೇಡಿ ಸ್ವಲ್ಪ ದಿನಗಳ ಬಿಟ್ಟು ನಂತರ ದೇಗುಲಕ್ಕೆ ಹೋಗಿ ಯಾಕಂದ್ರೆ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಯಾಕಂದ್ರೆ ಎಲ್ರಿಗೂ ಕೂಡ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಒಂದು ಕಷ್ಟದ ದಿನಗಳಲ್ಲೇ ಈ ರೀತಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅಂದರೆ ನಾವು ಕೂಡ ಹುಷಾರಾಗಿ ಹೋಗಿ ಆ ಅಮ್ಮನವರ ದರ್ಶನವನ್ನು ಪಡಿಬೇಕು ನೀವು ನೋಡ್ತಾ ಇದ್ರೆ ಚಾಮುಂಡಿ ದೇಗುಲ ದೃಶ್ಯಾವಳಿಗಳಲ್ಲಿ ಮಾರ್ಕಿಂಗ್ಸ್ನೂ ಕೂಡ ಮಾಡಿದ್ದಾರೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಯಾರ್ಯಾರು ಯಾವ್ಯಾವ ಬಾಕ್ಸ್ನಲ್ಲಿ ನಿಲ್ಲಬೇಕು ಅನ್ನೋದೆಲ್ಲದರ ಬಗ್ಗೆಯೂ ಕೂಡ ಅಂತರವನ್ನು ಮಾರ್ಕ್ ಮಾಡಿ ಅಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಎಲ್ಲ ರೀತಿ ಸಿದ್ಧತೆಗಳನ್ನು ಕೂಡ ದೇಗುಲದಲ್ಲಿ ಮಾಡಿಕೊಂಡಿದ್ದಾರೆ ಎರಡು ಮೂರು ತಿಂಗಳ ನಂತರ ಆ ಅಮ್ಮನವರ ದೇಗುಲಗಳನ್ನು ತೆರೀತಾ ಇದ್ದಾರೆ ಹೀಗಾಗಿ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಸಾಕಷ್ಟು ಜನರ ಮನೆಯಲ್ಲೇ ಪ್ರಾರ್ಥನೆ ಮಾಡ್ತಾ ಇದ್ರು ಏನೇ ಒಂದು ಪೂಜೆಗಳನ್ನಿದ್ರು ಕೂಡ ಮನೆಯಲ್ಲೇ ಮಾಡ್ತಾ ಇದ್ರು ಆದರೆ ಸಾಕಷ್ಟು ಜನ ದೇವಸ್ಥಾನಕ್ಕೆ ಹೋಗಿ ಪ್ರತಿಯೊಬ್ಬರು ನಿತ್ಯ ಪೂಜೆ ಮಾಡ್ತಿದ್ದವ್ರಿಗೂ ಕೂಡ ಒಂದು ರೀತಿ ಏನೋ ಈ ಎರಡು ತಿಂಗಳಿಂದ ಸ್ವಲ್ಪ ಮನಸ್ಸಿಗೆ ನೋವಾಗಿತ್ತು ಈ ಕರೋನಾ ಎಲ್ಲ ಇರೋದ್ರಿಂದ ಆತಂಕ ಇತ್ತು ಬಹುಶಃ ಈಗ ದೇಗುಲಗಳೆಲ್ಲವೂ ಕೂಡ ತೆಗೆದಿದೆ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ನಮಗೆಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಭಾವನೆಯಿಂದ ನಾವೆಲ್ಲರೂ ಕೂಡ ಇವಾಗ ಬದುಕ್ತಾ ಇದ್ದೀವಿ ಜೀವನವನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ನಾಳೆ ಹೋಗಿ ದರ್ಶನವನ್ನು ಪಡೀರಿ ಆದರೆ ಸಾಮಾಜಿಕ ಅಂತರ ಜೊತೆಗೆ ಮಾಸ್ಕ್ ಕಡ್ಡಾಯವಾಗಿ ಧರಿಸಿ ಎಸ್ ಈಗ ಅಲ್ಲಿ ದೇಗುಲಗಳಲ್ಲಿ ಒಂದಷ್ಟು ಕಂಡೀಷನ್ಸ್ ಅಪ್ಲೈ ಇದೆ ಸೊ ಹೀಗಾಗಿ ಸಾಮಾನ್ಯವಾಗಿ ಅಲ್ಲಿ ಸಂಗೀತ ಭಕ್ತಗೀತೆ ಹಾಡಲು ಯಾವುದೇ ರೀತಿ ಅವಕಾಶವನ್ನ ಮಾಡಿಕೊಡೋಲ್ಲ ಯಾಕಂದರೆ ದೇವಸ್ಥಾನ ಆವರಣದಲ್ಲಿ ಯಾವುದೇ ರೀತಿ ಆ ರೀತಿ ಮಾಡೋಂಗಿಲ್ವಂತೆ ಸ್ವಲ್ಪ ದಿನಗಳ ಮಟ್ಟಿಗೆ ಪ್ರತಿ ಬಾರಿನೂ ಕೂಡ ಏನಾದರೂ ಒಂದು ವಿಶೇಷ ಪೂಜೆ ನಡೆಸುವಂಥ ಸಂದರ್ಭದಲ್ಲಿ ಅಲ್ಲಿ ಸಂಗೀತ ಕಾರ್ಯಕ್ರಮ ಇರ್ತಾ ಇತ್ತು ಆದರೆ ಈಗ ಸದ್ಯಕ್ಕೆ ಸ್ವಲ್ಪ ದಿನಗಳ ಮಟ್ಟಿಗೆ ಇರೋದಿಲ್ಲ ದೇವಾಲಯ ಪ್ರವೇಶ ದ್ವಾರ ಆವರಣಗಳಲ್ಲಿ ಕಡ್ಡಾಯ ಸ್ವಚ್ಛತೆ ಇರಬೇಕು ಭಕ್ತರ ದೇಹದ ಉಷ್ಣತೆ ತಪಾಸಣೆ ಆಗ್ಲೇಬೇಕು ಇನ್ನು ಕೈಗಳಿಗೆ ಸ್ಯಾನಿಟೈಸರ್ ಅನ್ನ ಬಳಕೆ ಮಾಡಬೇಕು ದೇವಾಲಯದ ಗೋಡೆ ಕಂಬ ವಿಗ್ರಹ ರಥ ಪಲ್ಲಕ್ಕಿ ಅಲ್ಲಿ ಮುಟ್ಟುವಂತಿಲ್ಲ ಕೆಲವರು ಹೋಗಿ ತುಂಬ ಹತ್ತಿರದಿಂದ ಹೋಗಿ ಮುಟ್ಟುವಂತ ಅಭ್ಯಾಸ ಅದೆಲ್ಲ ಮಾಡೋಂಗಿಲ್ಲ ಸ್ವಲ್ಪ ದಿನಗಳ ಮಟ್ಟಿಗೆ ತೀರ್ಥ ಪ್ರಸಾದ ಅರ್ಚನೆ ಸೇವೆ ಇರೋದಿಲ್ಲ ದೇವಸ್ಥಾನ ತೀರ್ಥ ಸಿಕ್ಕಿಲ್ಲ ಅಂದ್ರೇ ಸಾಕಷ್ಟು ಜನ ಮನಸ್ಸಿಗೆ ಒಂದು ರೀತಿ ಅಸಮಾಧಾನ ತರ್ಕೊಡ್ತಾ ಇದ್ರು ಈಗ ಮುಂದೆ ಆ ರೀತಿ ಸ್ವಲ್ಪ ದಿನಗಳ ಮಟ್ಟಿಗೆ ಯಾವುದೇ ರೀತಿಯಲ್ಲಿ ತೀರ್ಥ ಪ್ರಸಾದ ಸಿಗೋದಿಲ್ಲ ಹೋಗಿ ದೇವರ ದರ್ಶನ ಮಾತ್ರ ಮಾಡಿ ಬರಬೇಕು ದೀಪ ಆರ್ತಿ ಬೆಳಗುವಂತಿಲ್ಲ ಭಕ್ತರು ಹೂವು ಹಣ್ಣು ಕಾಯಿ ಏನನ್ನೂ ತರದೆ ಬರಿಗೈಯಲ್ಲಿ ಬರಬೇಕು ಬರಿಗೈಯಲ್ಲಿ ಹೋಗಬೇಕು ಪ್ರಾರ್ಥನೆ ಭಜನೆಗೆ ಸಾಮಾನ್ಯ ಮ್ಯಾಟ್ ಅನ್ನು ಬಳಸಬಾರದು ಭಕ್ತರು ತಮ್ಮ ತಮ್ಮ ಮನೆಗಳಿಂದಲೇ ಮ್ಯಾಟ್ ಅನ್ನ ತರಬೇಕು ದೇವಸ್ಥಾನ ಆವರಣದಲ್ಲಿ ಯಾವುದೇ ರೀತಿ ಹಾಡಲು ಅವಕಾಶವಿಲ್ಲ ಇನ್ನು ಅಡುಗೆ ಕೋಣೆ ಊಟದ ಹಾಲ್ನಲ್ಲೂ ಕೂಡ ಸಾಮಾಜಿಕ ಅಂತರ ಇರಬೇಕು ಭಕ್ತರಿಗೆ ಸ್ಯಾನಿಟೈಸರ್ ಸೋಪ್ ವ್ಯವಸ್ಥೆಯನ್ನ ಮಾಡಬೇಕು ರೋಗದ ಲಕ್ಷಣಗಳು ಇಲ್ಲದವರಿಗೆ ಮಾತ್ರ ದೇಗುಲಕ್ಕೆ ಪ್ರವೇಶವನ್ನ ನೀಡಬೇಕು ಕಂಟೈನ್ಮೆಂಟ್ ಝೋನ್ ನಲ್ಲಿ ಯಾವುದೇ ರೀತಿ ದೇಗುಲಗಳನ್ನ ತೆರೆಯೋಂಗಿಲ್ಲ ಕಂಟೈನ್ಮೆಂಟ್ ಝೋನ್ ಹೊರತುಪಡಿಸಿ ಎಲ್ಲ ಕಡೆ ದೇವಸ್ಥಾನಗಳು ಓಪನ್ ಇರುತ್ತೆ ನಾಳೆಯಿಂದ ಇಪ್ಪತ್ತೈದರಿಂದ ಮೂವತ್ತು ಡಿಗ್ರಿ ಎ ಸಿ ಬಳಸಬೇಕು ಪ್ರಸಾದ ಹಾಗೂ ತೀರ್ಥ ಪೋಕ್ಷಣೆಗೆ ಅವಕಾಶ ಇಲ್ಲ ಓಕೆ ಈ ಎಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಮೈಸೂರಿಂದ ಜಾಯ್ನ್ ಆಗಿದ್ದಾರೆ ಮತ್ತೊಮ್ಮೆ ಎಸ್ ಸುರೇಶ್ ಈಗ ಥರ್ಮಲ್ ಸ್ಕ್ರೀನಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರಾ ಅಲ್ಲಿ ಏನು ಹಾ ಎಸ್ ಖಂಡಿತ ದಿವ್ಯ ಈಗಾಗಲೇ ಥರ್ಮಲ್ ಸ್ಕ್ರೀನಿಂಗ್ ವ್ಯವಸ್ಥೆ ಅದು ಈಗಾಗಲೇ ಏನ್ ಎಂಟ್ರಿ ಆಗ್ತಾರೆ ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಿ ಆಗ್ತಾರೆ ಅಲ್ಲಿಂದಲೇ ಈಗಾಗಲೇ ಥರ್ಮಲ್ ಸ್ಕ್ರೀನಿಂಗ್ ಮಾಡಬೇಕು ಜೊತೆಗೆ ಸ್ಯಾನಿಟೈಸ್ ಮಾಡಬೇಕು ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಒಂದು ಮಹಿಷಾಸುರನ ಒಂದು ಪ್ರತಿಮೆ ಏನಿದೆ ಅಲ್ಲಿಂದ ಒಂದು ಕ್ಯೂ ಕೊಡುವಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು ಸದ್ಯನಾಗಿ ದೇಗುಲದ ಹೊರಭಾಗದಲ್ಲಿ ಈಗಾಗಲೇ ಬಂದಿದ್ದೇನೆ ಇಲ್ಲಿನ ದೃಶ್ಯಗಳನ್ನು ಕೂಡ ಈಗಾಗಲೇ ತೋರಿಸ್ತೀನಿ ಇಲ್ಲಿ ಬೇಕಾದಂತಹ ಅಂದ್ರೆ ಬ್ಯಾರಿಕೇಡ್ ವ್ಯವಸ್ಥೆ ಆಗಿರ್ಬೋದು ಗೇಟಿನ ವ್ಯವಸ್ಥೆ ಆಗಿರ್ಬೋದು ಸಂಪೂರ್ಣವಾಗಿ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಇಲ್ಲೂ ಕೂಡ ಅಂದ್ರೆ ವಾರಾವರಣದಲ್ಲೂ ಕೂಡ ಈಗಾಗಲೇ ಮಾರ್ಕಿಂಗ್ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರುವಂತ ಪ್ರಮುಖವಾಗಿ ಯಾರು ಬರ್ತಾರೆ ಅಂದ್ರೆ ಒಂದು ಸ್ಪೆಷಲ್ ಕ್ಯೂ ಇದ್ರೂ ಕೂಡ ಅಲ್ಲೂ ಕೂಡ ಮಾರ್ಕಿಂಗ್ ಸಾಮಾಜಿಕ ಅಂತರ ಆರು ಅಡಿ ಇರಲೇಬೇಕು ಆ ಆರು ಅಡಿ ಅಂತರದಲ್ಲಿ ನಿಂತ್ಕೊಂಡು ಈ ರೀತಿಯಾದಂಥ ಒಂದು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಇಲ್ಲಿಂದ ಎಂಟ್ರಿ ಅಂದ್ರೆ ಇಲ್ಲಿ ಈ ಭಾಗದಿಂದ ಎಂಟ್ರಿ ಆದರೂ ಕೂಡ ಇಲ್ಲೂ ಕೂಡ ಸ್ಯಾನಿಟೈಸರ್ ಅನ್ನ ಮಾಡಿರಬೇಕು ಜೊತೆಗೆ ಅವರಿಗೆ ಥರ್ಮಲ್ ಸ್ಕ್ರೀನಿಂಗ್ ಆಗಬೇಕು ಯಾರಿಗೆ ಅರವತ್ತು ವರ್ಷ ಮೇಲ್ಪಟ್ಟಿರುತ್ತೆ ಅವರು ಇದರಿಂದ ಹೊರಗಡೆ ಇರಬೇಕು ಯಾರು ಕೂಡ ಹೊರಗಡೆ ಬರುವಂತಿಲ್ಲ ಸರ್ಕಾರದ ಆದೇಶವೂ ಕೂಡ ಈಗಾಗಲೇ ಆಗಿದೆ ಇಲ್ಲಿಂದ ಅಂದ್ರೆ ಇದು ಮುಖ್ಯ ದ್ವಾರ ಇರೋದು ದೇಗುಲದ ಒಂದು ಮುಖ್ಯ ದ್ವಾರ ಇಲ್ಲಿಂದಲೇ ಎಲ್ಲಾ ಭಕ್ತಾದಿಗಳು ಕೂಡ ಎಂಟ್ರಿ ಆಗ್ಬೇಕಾಗತ್ತೆ ಸ್ಪೆಷಲ್ ಎಂಟ್ರಿ ಇದ್ರೂ ಕೂಡ ಅವ್ರಿಗೂ ಕೂಡ ಥರ್ಮಲ್ ಸ್ಕ್ರೀನಿಂಗ್ ಮಸ್ಟ್ ಅಂತ ಆಗ್ಲೇ ಯಾಕೆಂದ್ರೆ ಪ್ರಮುಖವಾಗಿ ಈಗ ನಡೀತಿರುವಂತಹ ಈ ಒಂದು ಕರೋನಾ ಆತಂಕದಲ್ಲಿ ಎಲ್ರಿಗೂ ಥರ್ಮಲ್ ಸ್ಕ್ರೀನಿಂಗ್ ಆಗದೇ ಇದ್ರೆ ಯಾರಿಗೂ ಕೂಡ ಎಂಟ್ರಿ ಇರೋದಿಲ್ಲ ಜೊತೆಗೆ ಪ್ರಸಾದದ ವ್ಯವಸ್ಥೆ ತೀರ್ಥದ ವ್ಯವಸ್ಥೆನೂ ಕೂಡ ಈಗಾಗಲೇ ಇರೋದಿಲ್ಲ ಹಾಗಾಗಿ ಈಗ ಬೇಕಾಗಿರುವಂತಹ ಎಲ್ಲಾ ಸಿದ್ಧತೆಗಳು ಕೂಡ ಮೈಸೂರಿನ ಚಾಮುಂಡಿ ಬೆಟ್ಟದ ಒಂದು ದೇಗುಲದಲ್ಲಿ ಆಗಿರುವಂತದ್ದು ಜೊತೆಗೆ ಯಾರು ಈಗ ಏನು ಉತ್ಸವಕ್ಕೆ ಅಥವಾ ಹೋಮಕ್ಕೆ ಏನಾದರೂ ಕೊಟ್ಟಿದ್ರು ಕೂಡ ಅವ್ರಿಗೂ ಕೂಡ ಯಾವುದೇ ರೀತಿಯಾದಂಥ ಒಂದು ಉತ್ಸವಗಳನ್ನ ಈಗಾಗಲೇ ಯಾವುದೇ ರೀತಿಯಾಗಿ ಮಾಡುವಂತಿಲ್ಲ ಕೇವಲ ನಾಡಾದಿದೇವತೆ ದರ್ಶನ ಒಂದು ಭಾಗ್ಯವನ್ನ ಪಡ್ಕೊಂಡು ನಂತರದಲ್ಲಿ ಅವ್ರು ತಿಳಬೇಕು ಕುಳಿತುಕೊಳ್ಳುವ ಅವಕಾಶವನ್ನು ಕೂಡ ದೇಗುಲದ ಆವರಣದಲ್ಲಿ ಎಲ್ಲೂ ಕೂಡ ಮಾಡಿಕೊಡ್ತಾ ಇಲ್ಲ ಯಾಕೆ ಅಂತಂದ್ರೆ ಕರೋನಾದ ಒಂದು ಸಮಸ್ಯೆ ಇರೋದ್ರಿಂದ ಎಲ್ಲರೂ ಯಾರು ಕುತ್ಕೊಂಡು ನಾವು ಅಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಂತಂದ್ರೂ ಕೂಡ ಅದು ಸಮಸ್ಯೆ ಆಗುತ್ತೆ ಸಮಸ್ಯೆ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ಸದ್ಯಕ್ಕೆ ಈಗಾಗಲೇ ಮಾಡ್ಕೊಂಡಿರುವಂತದ್ದು ದಿವ್ಯಾ ಓಕೆ ಎಲ್ಲರಿಗೂ ಒಂದ್ ಸ್ವಲ್ಪ ಮನಸ್ಸಿಗೆ ಬೇಜಾರ ಆಗಬಹುದು ಆದ್ರೂ ಈ ಸಿಚುವೇಶನ್ ನಾವೆಲ್ಲರೂ ಕೂಡ ಎದುರಿಸಲೇಬೇಕಾಗತ್ತೆ ಈ ಸಿಚುವೇಶನ್ ಅಲ್ಲಿ ನಾವು ಜೀವನ ಮಾಡ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ನಮಗೆ ತೀರ್ಥ ಸಿಕ್ಕಿಲ್ಲ ಅಂದ್ರೆ ಸಾಕಷ್ಟು ಬಾರಿ ಅಯ್ಯೋ ದೇವ್ರ ಪ್ರಸಾದ ಸಿಕ್ಕಿಲ್ಲ ಪ್ರಸಾದ ಸಿಕ್ಕಿಲ್ಲ ಅಂತ ಭಕ್ತರಿಗೆ ತುಂಬಾನೇ ಬೇಜಾರಾಗ್ತಾ ಇತ್ತು ಕೆಲವೊಂದು ಸಂದರ್ಭಗಳಲ್ಲಿ ಈಗ ಸ್ವಲ್ಪ ದಿನಗಳ ಮಟ್ಟಿಗೆ ದೇವಸ್ಥಾನಗಳಲ್ಲಿ ಯಾವುದೇ ರೀತಿ ತೀರ್ಥ ಪ್ರಸಾದ ಹೂವು ಸಿಗಲ್ಲ ಬರಿಗಾಯ್ಲಿ ಹೋಗ್ಬೇಕು ಬರಿಗಾಯ್ಲಿ ಬರ್ಬೇಕು ಇದು ಎಲ್ಲೋ ಒಂದ್ ಕಡೆ ಸ್ವಲ್ಪ ಭಕ್ತರಿಗೆ ಒಂದ್ ಸ್ವಲ್ಪ ಬೇಜಾರಾಗುತ್ತೆ ಅಲ್ವಾ ದಿವ್ಯಾ ಒಂದ್ ಕಡೆ ಎಲ್ಲೊಂದ್ ಕಡೆ ಮನಸ್ಸಿಗೆ ಬೇಜಾರ ಆದ್ರೂ ಕೂಡ ಸದ್ಯಕ್ಕೆ ನಾಡಾದೇವಿಯ ದರ್ಶನ ಸಿಗ್ತಾ ಇದಿಲ್ಲ ಆ ಭಾಗ್ಯವೇ ಸಾಕು ಅಂತ ಎಷ್ಟೋ ಮಂದಿ ಬೆಟ್ಟಕ್ಕೆ ಎಂಟ್ರಿ ಇರಲಿಲ್ಲ ದಿವ್ಯಾ ಕಳೆದ ಎರಡೂವರೆ ತಿಂಗಳಿಂದಲೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಿ ಕೂಡ ಇರಲಿಲ್ಲ ಎಂಟ್ರಿ ಆಗುವಂತ ಎಂಟು ಕಿಲೋಮೀಟರ್ ಅಂತರದಲ್ಲೇ ಗೇಟ್ ಅನ್ನ ಹಾಕಿ ಕ್ಲೋಸ್ ಮಾಡಿದ್ರು ಆದ್ರೆ ಈಗ ಚಾಮುಂಡಿ ಬೆಟ್ಟದ ಒಂದು ಬೆಟ್ಟಕ್ಕೆ ಎಂಟ್ರಿ ಸಿಗ್ತಾ ಇದೆ ನಾಡಾದಿದೇವಿತಿಯ ದರ್ಶನ ಸಿಗ್ತಾ ಇದೆ ಅಂದ್ರೆ ನಿಜಕ್ಕೂ ಕೂಡ ಅದು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಒಂದು ಸಂತಸ ಖುಷಿ ಮೈಸೂರಿಗರಿಗೆ ಮತ್ತೆ ಭಕ್ತಾದಿಗಳಿಗೆ ಸಿಕ್ಕಿರುವಂತದ್ದು ಆ ನಿಟ್ಟಿನಲ್ಲಿ ನಮಗೆ ಎಲ್ಲೂ ಕೂಡ ಕೂತ್ಕೊಳ್ಳೋದಿದ್ರು ಪರವಾಗಿಲ್ಲ ಪ್ರಸಾದ ಸಿಗದೇ ಇದ್ರು ಪರವಾಗಿಲ್ಲ ನಾಡದೇವಿಯ ದರ್ಶನದ ಒಂದು ಭಾಗ್ಯ ಸಿಕ್ಕಿದ್ರೆ ಸಾಕು ಅಂತ ಈಗಾಗ್ಲೇ ಭಕ್ತರು ಕೂಡ ಅನ್ಕೊಂಡಿರುವಂತದ್ದು ಹಾಗಾಗಿ ನಾಳೆ ಬೆಳಿಗ್ಗೆ ಅಂತ ಅಂದ್ರೆ ಆರು ಗಂಟೆಯಿಂದ ಆರು ಗಂಟೆಯಿಂದ ಬೆಳಿಗ್ಗೆನೆ ಒಂದು ಪುಣ್ಯಜನೆ ಆಗುತ್ತೆ ವಿಶೇಷ ಪೂಜೆ ಆರತಿಗಳು ಕೂಡ ನಡೆಯುವಂತದ್ದು ಅದಾದ ನಂತರದಲ್ಲಿ ಆ ಒಂದು ಏಳುವರೆಯಿಂದ ಭಕ್ತರಿಗೆ ದರ್ಶನದ ಒಂದು ಭಾಗ್ಯವನ್ನು ಕೂಡ ಕಲ್ಪಿಸಿಕೊಡುವಂತಹ ಎಲ್ಲ ಸಿದ್ಧತೆಗಳು ಆಗಿದೆ ಒಂದೂವರೆ ಎರಡು ಗಂಟೆವರೆಗೂ ಮಾತ್ರ ಭಕ್ತರಿಗೆ ಅವಕಾಶ ಇರುತ್ತೆ ಏನಾದರೂ ಓವರ್ ಫ್ಲೋ ಆಯ್ತು ಭಕ್ತಾದಿಗಳು ಜಾಸ್ತಿ ಬಂತು ಅಂದ್ರೆ ಅವ್ರನ್ನ ಭಾಗಗಳ ಅಂದ್ರೆ ವಿಭಾಗಗಳನ್ನಾಗಿ ಮಾಡಿ ಮಾಡಿ ನಂತರದಲ್ಲಿ ಅವರಿಗೆ ಒಂದು ದರ್ಶನದ ಒಂದು ಅವಕಾಶವನ್ನು ಕೂಡ ಕಲ್ಪಿಸಿಕೊಡುವಂತದ್ದು ಅದಾದ ನಂತರದಲ್ಲಿ ಆ ಇಲ್ಲಿನ ಗ್ರಾಮಸ್ಥರು ಅಂದ್ರೆ ಚಾಮುಂಡಿ ಬೆಟ್ಟದ ಗ್ರಾಮಸ್ಥರಿಗೂ ಕೂಡ ಒಂದು ದರ್ಶನದ ಭಾಗ್ಯ ಇವರೆಗೂ ಕೂಡ ಸಿಕ್ಕಿಲ್ಲ ಹಾಗಾಗಿ ಸಂಜೆಯ ನಂತರದಲ್ಲಿ ಅವ್ರಿಗೂ ಕೂಡ ಕೊಡುವಂತದ್ದು ಅವ್ರಿಗೂ ಕೂಡ ಸ್ಯಾನಿಟೈಸರ್ ಆ ಜೊತೆಗೆ ಥರ್ಮಲ್ ಸ್ಕ್ರೀನಿಂಗ್ ಕೂಡ ಮಾಡಿ ನಂತರದಲ್ಲಿ ಆಗುವಂತದ್ದು ಈ ಎಲ್ಲಾ ಪ್ರಕ್ರಿಯೆಗಳನ್ನು ಕೂಡ ಚಾಮುಂಡೇಶ್ವರಿ ಬೆಟ್ಟದ ದೇಗುಲದ ಆಡತ್ತ ಮಂಡಳಿ ಮಾಡಿಕೊಂಡಿದೆ ಅದರ ಜೊತೆಗೆ ಪ್ರತಿಯೊಬ್ಬ ಸಿಬ್ಬಂದಿಗಳಿಗೂ ಕೂಡ ಕೈಗೆ ಮಾಸ್ಕ್ ಕೊಡ್ತಾರಂತದ್ದು ಇದು ಮಾಸ್ಕ್ ಕೊಡುವಂತದ್ದು ಜೊತೆಗೆ ಅವರಿಗೆ ಗ್ಲೌಸ್ ಗಳನ್ನ ಕೊಡುವಂತದ್ದು ಇದೆರಡೂ ಕೂಡ ಅವರು ಧರಿಸಿ ನಂತರದಲ್ಲಿ ಸ್ಯಾನಿಟೈಸ್ ಮಾಡಿಕೊಂಡು ಅವರು ಕೂಡ ಇಲ್ಲಿ ಕೆಲಸವನ್ನ ಮಾಡಬೇಕಾಗತ್ತೆ ಹಾಗಾಗಿ ಯಾವುದೇ ರೀತಿಯಾಗಿ ಆತಂಕ ಬೇಡ ಸಿಬ್ಬಂದಿಗಳು ಕೂಡ ಇಲ್ಲಿ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ದೇಗುಲದ ಆಡಳಿತ ಮಂಡಳಿ ಇದೆ ಜೊತೆಗೆ ಅರ್ಚಕರು ಕೂಡ ಪ್ರಧಾನ ಪುರೋಹಿತರುಗಳು ಕೂಡ ಪ್ರತಿಯೊಬ್ಬರು ಕೂಡ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಹಾಗಾಗಿ ಭಕ್ತರು ಇಲ್ಲಿಗೆ ಬಂದಂತ ಭಕ್ತರು ಕೇವಲ ಇಲ್ಲಿನ ಒಂದು ಸೂಚನೆ ಇಲ್ಲಿನ ಗೈಡ್ಲೈನ್ಸ್ ಏನಿರುತ್ತೆ ಅದಕ್ಕೆ ತಕ್ಕಂತೆ ನಡ್ಕೋಬೇಕಾಗಿರದೆ ಅನ್ನೋದು ಮಾತ್ರ ಇಲ್ಲಿ ಕಟ್ಟುನಿಟ್ಟಿನ ಆದೇಶ ಆಗಿದೆ ಹಾಗಾಗಿ ಅದೆಲ್ಲವೂ ಕೂಡ ಪಾಲಿಸಿದ್ರೆ ನಾಡ ದೇವಿಯ ದರ್ಶನಕ್ಕೆ ಸುಗಮವಾಗಿ ಎಲ್ಲರಿಗೂ ಕೂಡ ಅವಕಾಶ ಸಿಗೋದಂತೂ ಖಂಡಿತ ದಿವ್ಯಾ Okay, then okay. you...